ಸಾಧಾರಣ ಕಾಲದ 26ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಸಮಯದಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರಭಾವ ಉಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನೂ ತೃಣೀಕರಿಸಬೇಡಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಮ್ಮಲ್ಲಿ ಯಾರು ದೊಡ್ಡವರು ಎಂದು ಯಾರಾದರೂ ಕೇಳಿದರೆ ಅದಕ್ಕೆ ನನ್ನ ಉತ್ತರ, ನಮ್ಮಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಚಿಕ್ಕವರು. ನಾವು ನಮ್ಮನ್ನೇ ಮನುಷ್ಯರೇ ದೊಡ್ಡವರಂತೆ ಕಾಣಬಹುದು, ಆದರೆ ನಾವು ನಮ್ಮನ್ನೇ ದೇವರಿಗೆ ಹೋಲಿಸಿದರೆ ನಾವೆಲ್ಲರೂ ಚಿಕ್ಕವರು. ನಾವೆಲ್ಲರೂ ಅಲ್ಪರಲ್ಲಿ ಅಲ್ಪರನ್ನ ನೋಡಿ ನಾವು ಶ್ರೇಷ್ಠರು ಎಂದುಕೊಂಡರೆ ದೇವರ ಮುಂದೆ ನಾವು ನಿಂತರೆ ನಾವು ಅಲ್ಪರೇ. ಆದ್ದರಿಂದ ಯಾರು ದೊಡ್ಡವರು ಎಂಬ ಪ್ರಶ್ನೆಗಿಂತ ಯಾರು ದೇವರ ಸನ್ನಿಧಾನದಲ್ಲಿ ದೇವರ ಕಣ್ಣೆದುರಲ್ಲಿ ಯೋಗ್ಯರು ಎಂಬ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರವನ್ನು ಸುಲಭವಾಗಿ ನೀಡಬಹುದೋ ಏನೋ. ಯಾರು ದೇವರ ಚಿತ್ತವನ್ನ ನಡೆಸಲು ಪ್ರಯತ್ನ ಪಡುತ್ತಾರೆ ಅವರು ದೇವರ ಮುಂದೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯರು. ಯಾರು ದೇವರ ಚಿತ್ತವನ್ನ ಮಾಡಲು ವಿಫಲರಾಗುತ್ತಾರೆ ಅವರು ಸ್ವರ್ಗ ಸಾಮ್ರಾಜ್ಯದ ದೃಷ್ಟಿಯಲ್ಲಿ ಅಯೋಗ್ಯರು. ಆದ್ದರಿಂದ ದೊಡ್ಡವರು ಚಿಕ್ಕವರು ಯಾರು ಎನ್ನುವುದಕ್ಕಿಂತ ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಯಾವ ರೀತಿಯಲ್ಲಿ ನನ್ನನ್ನೇ ನಾನು ಯೋಗ್ಯನನ್ನಾಗಿಸಬಹುದು ಎಂಬ ಪ್ರಶ್ನೆಯನ್ನು ಕೇಳಿದರೆ ನಮ್ಮ ಜೀವನದಲ್ಲಿ ಬೆಳವಣಿಗೆ ಸಾಧ್ಯ, ಪರಿವರ್ತನೆ ಸಾಧ್ಯ. ದೊಡ್ಡವರು ಎಂಬ ಭಾವನೆ ಈ ಜಗತ್ತಿಗೆ ಮೀಸಲು, ದೊಡ್ಡವರು ಎಂಬ ಭಾವನೆ ಕೆಲವೇ ದಿನಗಳಿಗೆ ಮೀಸಲು. ಅದೇ ನಾವು ದೀನರು, ನಾವು ಚಿಕ್ಕವರು, ದೇವರ ಎದುರಿನಲ್ಲಿ ನಾವು ಯಾವತ್ತೇ ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಾವು ಚಿಕ್ಕವರು ಎಂದು ಭಾವಿಸಿದ್ದಾದರೆ ನಾವು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಯಾರು ದೊಡ್ಡವರು ಎಂದು ಕೇಳುವುದಕ್ಕಿಂತ ಆಧ್ಯಾತ್ಮಿಕವಾಗಿ ಯಾರು ಹೆಚ್ಚು ಎತ್ತರದಲ್ಲಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ, ಯಾರು ತನ್ನನ್ನೇ ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತಾನೋ, ನೆಲವನ್ನು ಮುತ್ತಿಕ್ಕುತ್ತಾನೋ, ಅವನು ಮುಗಿಲನ್ನ ಸೇರುತ್ತಾನೆ. ಯಾರು ಮುಗಿಲನ್ನ ಮುತ್ತಿಕ್ಕುತ್ತಿದ್ದೇನೆ ಎಂದು ಭಾವಿಸುತ್ತಾನೆ ಅವನು ನೆಲ ಕಚ್ಚುತ್ತಾನೆ. ಆದ್ದರಿಂದ ದೊಡ್ಡವರು ಚಿಕ್ಕವರು ಎಂಬ ಭಾವನೆಯನ್ನು ತೊರೆದು ನಮ್ಮ ದೇವರ ಸನ್ನಿಧಾನದಲ್ಲಿ ನಾವು ಯೋಗ್ಯರೋ ಇಲ್ಲವೋ ಎಂಬುದನ್ನು ಕೇಳಿ ನಾವು ಪ್ರತಿಯೊಬ್ಬರೂ ಆ ನಿಟ್ಟಿನಲ್ಲಿ ಧ್ಯಾನ ಮಾಡಿದರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಸಾಧ್ಯ, ನಮ್ಮ ಜೀವನದಲ್ಲಿ ಬೆಳವಣಿಗೆ ಸಾಧ್ಯ. ನಾವು ಏಕೆ ಚಿಕ್ಕವರೆಂದರೆ ನಮ್ಮಿಂದ ನಾವು ಏನು ಮಾಡಲು ಸಾಧ್ಯವಿಲ್ಲ, ನಾವು ಅಲ್ಪರು, ನಾವು ಅಶಕ್ತರು. ಆದ್ದರಿಂದಲೇ ದೇವರು ನಮಗೆ ಸಂರಕ್ಷಕ ದೂತರನ್ನು ನೀಡುತ್ತಾರೆ. ನಾವು ಕೆಟ್ಟ ಹಾದಿಯಲ್ಲಿ ನಡೆಯುವಾಗ ಅವರು ನಮ್ಮನ್ನು ರಕ್ಷಿಸಿ ಮತ್ತೆ ಸರಿಯಾದ ಹಾದಿಗೆ ತರುತ್ತಾರೆ. ದೇವರಿಂದ ಸಂದೇಶಗಳನ್ನು ನಮಗೆ ರವಾನಿಸುತ್ತಾರೆ. ನಮ್ಮಲ್ಲಿರುವ ಪ್ರಾರ್ಥನೆಗಳನ್ನ ಒಂದು ರೀತಿಯಲ್ಲಿ ಹೇಳುವುದಾದರೆ ಅವರು ದೇವರಲ್ಲಿಗೆ ಕೊಂಡೊಯ್ಯುತ್ತಾರೆ. ನಮ್ಮನ್ನ ಶೋಧನೆಗಳಿಂದ ರಕ್ಷಿಸುತ್ತಾರೆ. ಎಲ್ಲಾ ಕೇಡುಗಳಿಂದ, ಅಪಘಾತಗಳಿಂದ ನಮ್ಮನ್ನು ಕಾಪಾಡಿ ಸಲಹುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಸಂರಕ್ಷಕ ದೂತರು ದೇವರಿಂದ ನಮಗಾಗಿ ಕಳಿಸಲ್ಪಟ್ಟಿರುವ ಕಾವಲುಗಾರರು, ಪೋಷಕರು, ನಮ್ಮನ್ನ ಯಾವಾಗಲೂ ದಾರಿ ತಪ್ಪದಂತೆ ನೋಡಿಕೊಳ್ಳುವಂತಹ ಸಂರಕ್ಷಕ ದೂತರು ಯಾವಾಗಲೂ ನಮ್ಮೊಂದಿಗಿದ್ದಾರೆ. ಇದು ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದರ ಖಾತ್ರಿ. ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ನಮ್ಮನ್ನ ನಶಿಸಿ ಹೋಗಲು, ನಾಶ ಹೊಂದಲು ಬಿಡುವುದಕ್ಕೆ ಒಂದು ಸಾಕ್ಷ್ಯ ಸಂರಕ್ಷಕ ದೂತರು. ಇಂತಹ ಸಂರಕ್ಷಕ ದೂತರನ್ನ ನಾವು ನಾನಾ ರೀತಿಯಲ್ಲಿ ಎದುರುಗೊಳ್ಳುತ್ತೇವೆ. ಆಗಿರಬಹುದು ನಮ್ಮ ನೆರೆಮನೆಯ ಸಹೋದರ ಸಹೋದರಿಯರ ಮೂಲಕ ಈ ಸಂರಕ್ಷಕ ದೂತರು ನಮಗೆ ನೆರವಾಗಬಹುದು. ಇಲ್ಲ, ನಾವು ಅತೀವವಾದ ಕಷ್ಟದಲ್ಲಿದ್ದಾಗ ಯಾರೋ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷರಾಗಿ ನಮಗೆ ಒಂದು ಸಂದೇಶವನ್ನ, ಒಂದು ನೆರವನ್ನ ನೀಡಿ ಹೋದ ಭಾವನೆಯಾಗುತ್ತದೆ. ಆ ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಆ ರೀತಿಯಲ್ಲಿ ಸಂರಕ್ಷಕ ದೂತರು ನಮ್ಮ ಬಳಿಗೆ ಬರಬಹುದು. ಇಲ್ಲ, ನೇರವಾಗಿ ನಮ್ಮನ್ನ ರಕ್ಷಿಸುವಂತಹ ಅನೇಕ ಘಟನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ್ದೇವೆ. ಎಷ್ಟೋ ಅಪಘಾತಗಳಿಂದ ಒಂದು ಸೆಕೆಂಡಿನ ಕಾಲಾವಕಾಶದಲ್ಲಿ ತಪ್ಪಿಸಿಕೊಂಡಿದ್ದಿದೆ. ಅದು ಸಂರಕ್ಷಕ ದೂತರು ನಮ್ಮನ್ನು ರಕ್ಷಿಸಿದಂತಹ ರೀತಿ.
ಎಷ್ಟು ಬಾರಿ ಇನ್ನೇನು ನಾವು ನಾಶ ಹೊಂದಿದ್ದೇವೆ, ಇನ್ನೇನು ಅಪಘಾತಕ್ಕೆ ಈಡಾಗಿದ್ದೇವೆ ಎಂಬಂತಹ ಆ ಸನ್ನಿವೇಶದಲ್ಲಿ ನಮ್ಮನ್ನು ರಕ್ಷಿಸಿದ್ದು ಸಂರಕ್ಷಕ ದೂತರು. ಅಪಘಾತವಾಗಿ ಎಷ್ಟೋ ಜನ ನಮ್ಮ ವಾಹನದಲ್ಲೇ ಇದ್ದ ಎಷ್ಟೋ ಜನ ಗಾಯಗೊಂಡರೆ ನಾವು ಒಂದು ಚಿಕ್ಕ ಗಾಯವಾಗದೆ ರಕ್ಷಿಸಲ್ಪಡುವ ಸಮಯ ಸಂರಕ್ಷಕ ದೂತರು ನಮ್ಮನ್ನು ರಕ್ಷಿಸಿದ್ದಾರೆ ಎಂಬುದರ ಖಾತ್ರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೀನರಾದಾಗ ಈ ಸಂರಕ್ಷಕ ದೂತರು ನಮ್ಮನ್ನು ದೇವರತ್ತ ಏರಿಸುತ್ತಾರೆ. ಯಾವಾಗ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸಿ ಅಹಂಕಾರದಿಂದ ಬಾಳುತ್ತೇವೆ, ಸಂರಕ್ಷಕ ದೂತರು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ಪ್ರೇರೇಪಿಸಬಹುದು, ಪರಿವರ್ತನೆಗೆ ಹಾದಿ ಮಾಡಿಕೊಡಬಹುದು. ಇಲ್ಲ, ನಾವು ಈ ಸಂರಕ್ಷಕ ದೂತರನ್ನ ತೆಗಳಿದರೆ, ಅವರ ಪ್ರೇರಣೆಗಳನ್ನ ಅವರ ರಕ್ಷಣೆಯನ್ನ ತೆಗಳಿದರೆ ನಮ್ಮನ್ನು ಯಾರು ರಕ್ಷಿಸಲಾರರು? ನಮ್ಮ ಅಪ್ಪಣೆ ಇಲ್ಲದೆ ನಮ್ಮನ್ನು ರಚಿಸಿದ ದೇವರು ನಮ್ಮ ಅಪ್ಪಣೆ ಇಲ್ಲದೆ ನಮ್ಮನ್ನು ಉದ್ಧರಿಸಲಾರರು. ಆದ್ದರಿಂದ ಸಂರಕ್ಷಕ ದೂತರ ನೆರವನ್ನು ಪಡೆದು ಹೆಚ್ಚಿನ ಹತ್ತಿರದ ಭಕ್ತರಾಗೋಣ, ಪ್ರೀತಿಯ ಭಕ್ತರಾಗೋಣ. ಸಂರಕ್ಷಕ ದೂತರು ನಮ್ಮನ್ನು ಎಲ್ಲ ಕೇಡುಗಳಿಂದ ಕಾಪಾಡುತ್ತಾರೆ. ಅವರ ಮೇಲೆ ವಿಶ್ವಾಸವಿರಿಸಿ ದೇವರಿಗೆ ಹತ್ತಿರವಾದಂತಹ, ಹತ್ತಿರದಿಂದ ಭುಜಿಸುವಂತಹ, ಆರಾಧಿಸುವಂತಹ ಭಕ್ತರು ನಾವಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಸಭೆಯ ಯಾಜಕರ ಕೊಡುಗೆ.